ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನ ಅಧಿಪವಿತ್ರವಾದ ನಾಮಕ್ಕೆ ಮಹಿಮೆಯುಂಡಾಗಲಿ. 2024ನೇ ಇಸುವೆ ಏಪ್ರಿಲ್ ತಿಂಗಳು 22ನೇ ತಾರೀಕು ಸೋಮವಾರ ಬೆಳಗ್ಗೆ ಕರ್ತನ ಪವಿತ್ರವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲಾವರೂ ಕೂಡಿ ಬಂದು ಕರ್ತನೇ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳೆ ಈ ಅವಕಾಶಕ್ಕಾಗಿ ಕರ್ತನನ್ನು ನಾವು ಕೊಂಡಾಡಿ ಆತನೇ ನಾವು ಸ್ತುತಿಸೋಣ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ಕರ್ತನು ನಮ್ಮನ್ನು ಕಾಯ್ದು ಕಾಪಾಡಿದೆ, ಅದಕ್ಕೆ ಸ್ತೋತ್ರ. ಕರ್ತಾವೇ, ನೀನು ನಮ್ಮ ಜೀವನದಲ್ಲಿ ಮಾಡಿರುವ ಅದ್ಭುತ ಕಾರ್ಯಗಳನ್ನು ನೆನೆಸಿ ಈ ಬೆಳಗ್ಗೆ ಜಾವದಲ್ಲಿ ನಿಮ್ಮನ್ನು ನಾವು ಕೊಂಡಾಡುತ್ತೇನೆ ಸ್ವಾಮಿ. ನಿಮ್ಮ ನಾಮವನ್ನು ನಾವು ಗಣಪಡಿಸುತ್ತೇನೆ ತಂದೆ. ಕರ್ತಾವೇ ಅಪ್ಪ, ಆಮೇಲೆ ನಿಮ್ಮ ಪ್ರೀತಿಗಾಗಿ ಸ್ತೋತ್ರ, ನಿಮ್ಮ ಕನಿಗರಕ್ಕಾಗಿ ಸ್ತೋತ್ರ, ನಿಮ್ಮ ದಯಕ್ಕಾಗಿ ಸ್ತೋತ್ರ. ಅಪ್ಪ ಯಹೋವಾ ಒಳ್ಳೆಯವರು, ಆತನ ಕರುಣೆಯು ಶಾಶ್ವತವಾಗಿರುವುದು ಎಂಬುದಾಗಿ ಹೇಳಿ ಆಮೇಲೆ ನಾವು ತನುಮನದಿಂದ ಕರ್ತನ ಪವಿತ್ರ ನಾಮವನ್ನು ಸ್ತುತಿಸಿ ತಂದೆಯೇ ಎಂಬುದಾಗಿ ಕರೆದು ಆರಾಧಿಸಿ ಆತನ ಸಮ್ಮುಖದಲ್ಲಿ ಸಂತೋಷಪಡೋಣ. ದೇವರಿಗೆ ಸ್ತೋತ್ರವಾಗಲಿ. 138ನೇ ಕೀರ್ತನದಲ್ಲಿ ಈ ಪ್ರಕಾರ ಹೇಳಿದರೆ, ಯಹೋವನೇ ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಕೊಂಡಾಡುವೆನು. ಆಮೇನ್. ದೇವರುಗಳಲ್ಲಿ ನಿನ್ನನ್ನು ಕೀರ್ತಿಸುವೆನು. ನಿನ್ನ ಆಮೇ ಪರಿಶುದ್ಧ ಆಲಯದ ಕಡಕ್ಕೆ ಅಡ ಬೀಳುತ್ತೇನೆ. ನಿನ್ನ ಆಮೇ ಕೃಪೆ ಸತ್ಯದೆ ಇವುಗಳಿಗೋಸ್ಕರ ನಿಮ್ಮ ನಾಮವನ್ನು ಕೊಂಡಾಡುತ್ತೇನೆ. ಪರಾತ್ಮನ್ನು ಆಮೇನ್. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೇ, ಆಶೀರ್ವಸಲ್ಪಟ್ಟಿರುವ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ದೇವರ ಪರಿಶುದ್ಧ ಪಾದ ಸಮ್ಮುಖದಲ್ಲಿ ನಾವೆಲ್ಲಾವರೂ ಕೂಡಿ ಬಂದು ಕರ್ತನೇ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಈ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ಕರ್ತಾವೇ ನೀನು ನಮ್ಮನ್ನು ಕಾಯ್ದು ಕಾಪಾಡಿದ್ದಕ್ಕಾಗಿ ಸ್ತೋತ್ರ. ಆಮೇನ್. ನಿಮ್ಮ ದಯೆ, ನಿಮ್ಮ ಕನಿಗರ, ನಿಮ್ಮ ಪ್ರೀತಿ ಇವತ್ತು ಪ್ರಕಟವಾಗಲಿ ಕರ್ತನೇ. ನಂಬಿಕೆ ಪೂರ್ವವಾಗಿ ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನು ಆಧರಿಸು ಸ್ವಾಮಿ. ದೇವರೇ, ಬೆಲಗಿನ ಮನುಷ್ಯರಿಗೆ ಬೆಲವನ್ನು ನೀಡುವಾತನೇ, ಕಣ್ಣೀರಲ್ಲಿ ಇರುವವರೇ ಕಣ್ಣೀರು ಆಮೆ ಒರೆಸುವಾತನೇ, ಮನುಷ್ಯನ ಎಲ್ಲ ದುಃಖಗಳಿಂದ ಬಿಡಿಸುವಾತನೇ, ನಿಮ್ಮ ನಾಮವು ಗಣಪಡಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ರಾಜಾವೇ, ನಿಮ್ಮ ಕರದಲ್ಲಿ ಸಂಪೂರ್ಣ ಒಪ್ಪಿಸುತ್ತೇನೆ. ರೋಗಿಗಳಿಗಾಗಿ ಇವತ್ತು ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ರೋಗ ಬಂಧನಗಳು ಮುರಿಯಲ್ಪಡುವಂತೆ, ರೋಗ ಶಕ್ತಿಗಳು ಬಿಟ್ಟು ಹೋಗುವಂತೆ ಪ್ರಾರ್ಥಿಸುತ್ತೇನೆ. ಆಮೇನ್. ಪ್ಯಾರಲೈಸ್ ಆಗಿರುವ ವ್ಯಕ್ತಿಗಳಿಗೆ ಪರಿಪೂರ್ಣವಾದ ಬಿಡುಗಡೆ ಉಂಟಾಗಲಿ, ಪರಿಪೂರ್ಣವಾದ ಬಿಡುಗಡೆ. ಆಮೇನ್. ಕರ್ತಾವೇ, ಆಮೇ ದುಷ್ಟನ ಕಣ್ಣುಗಳು, ದೃಷ್ಟಿಗಳು ನಿಮ್ಮ ಮಕ್ಕಳ ಮೇಲೆ ಆಗಾದಂತೆ ಕರ್ತನು ಅಲ್ಪದವು ಮಾಡುವುದಕ್ಕಾಗಿ ಸ್ತೋತ್ರ. ಅದೇ ಕರ್ತನೇ, ಇಡೀ ಜಗದಲ್ಲಿ ನಿಮ್ಮ ಸೇವೆ ಮಾಡುವ ಸೇವಕರನ್ನು, ಅವರ ಸೇವೆಗಳನ್ನು, ಕುಟುಂಬಗಳನ್ನು ಬಲಪಡಿಸಿ ಆಶೀರ್ವದಿಸು, ಪರಿಶುದ್ಧಾತ್ಮನಲ್ಲಿ ತುಂಬಿಸಬೇಕು ಎಂದು ಬೇಡಿಕೊಳ್ತೇನೆ ಸ್ವಾಮಿ. ಕರ್ತಾವೇ ನಮ್ಮನ್ನು ಬಾರಿ ನಡೆಸು, ಬಲಪಡಿಸು ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇನೆ. ಆಮೇನ್. ಹಲ್ಲೆಲೂಯಾ. ಇವತ್ತು ಸಾಯಂಕಾಲ ನಡೆಯುವ ಮೀಟಿಂಗ್ಗಳನ್ನು ಆಶೀರ್ವಾದ ಮಾಡು. ಪ್ರತ್ಯೇಕವಾಗಿ ಕೆಲಸ ಇಲ್ಲದವರಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇನೆ. ಆಮೇನ್. ಕೆಲಸಗಳು ಸಿಕ್ಕುವಂತೆ, ದಾರಿಗಳು ಓಪನ್ ಆಗುವಂತೆ ಪ್ರಾರ್ಥಿಸುತ್ತೇನೆ. ಫೈನಾನ್ಷಿಯಲ್ ಆಗಿರುವ ಎಲ್ಲ ಕ್ರೈಸಿಸ್ನಿಂದ ನಿಮ್ಮ ಜನರೇ ಬಿಡಿಸು ಸ್ವಾಮಿ. ನಿಮ್ಮ ಜನರನ್ನು ತಾಂಗಿ ನಡೆಸುವಂತೆ ನಾನು ಪ್ರಾರ್ಥಿಸುತ್ತೇನೆ. ನಿಮ್ಮ ಕರೆ ಒಪ್ಪಿಸುತ್ತೇನೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುತ್ತು ನಾಮದಲ್ಲಿ ತಂದೆ. ಕರ್ತರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಪ್ರಿಯರೇ. ಆಮೇನ್. ಇವತ್ತು ರಾತ್ರಿ ಇಂಡಿಯನ್ ಟೈಮ್ 9:00 ನಮಗೆ ಸ್ಪೆಷಲ್ ಮೀಟಿಂಗ್ ಉಂಟು. ಆಮೇನ್. ನೀವು ರಿಮೈಂಡರ್ ಹಾಕಬೇಕು, ಕರೆಕ್ಟ್ ಟೈಮಲ್ಲಿ ಮೀಟಿಂಗಲ್ಲಿ ಪಾಲ್ಗೊಳ್ಳಬೇಕು ಎಂಬುದಾಗಿ ಯೇಸುವಿನ ನಾಮದಲ್ಲಿ ಆಮಂತ್ರಿಸುತ್ತೇನೆ. ಕರ್ತರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ನಾವು ಮಾಡುವ ಚಿಕ್ಕ ಸೇವೆಯಾಗಲಿ, ದೊಡ್ಡ ಸೇವೆಯಾಗಲಿ, ಕರ್ತನ ಮುಂದೆ ಅದಕ್ಕೆಲ್ಲ ಪ್ರತಿಫಲವು ದೇವರು ಕೊಡುತ್ತಾರೆ.
ಆಮೇನ್. ಇವತ್ತಿನ ಚಿಂತಕ್ಕಾಗಿ ಅಪೊಸ್ತಲರ ಕೃತ್ಯಗಳು 10:34-35 ಆಗ ಪೇತರನು ಆಮೆ ಉಪದೇಶ ಮಾಡಲಾರಂಭಿಸಿ ಹೇಳಿದೇನೆಂದರೆ, ದೇವರು ಪಕ್ಷವಾದಿಯಲ್ಲ. ಯಾವ ಜನರಲ್ಲಿಯಾದರೂ ದೇವರಿಗೆ ಆಮೆ ಭಯಪಟ್ಟು ನೀತಿಯನ್ನು ನಡೆಸುವವರು ಆತನಿಗೆ ಆಮೇನ್ ಮೆಚ್ಚುಗೆಯಾಗಿರುವುದೆಂದು ಹೀಗೆ ಆಮೇನ್ ಸಂದೇಹವಿಲ್ಲದೆ ನನಗೆ ತಿಳಿದು ಬಂದಿದೆ. ಪ್ರೈಸ್ ಲಾರ್ಡ್. ಪ್ರಿಯರೇ, ಇಲ್ಲಿ ದೇವರ ವಾಕ್ಯ ನಮ್ಮ ಹತ್ರ ಹೇಳ್ತಾ ಇರುವುದು, ದೇವರಿಗೆ ಆಮೇನ್ ಪಕ್ಷಪಾತವಿಲ್ಲ. ದೇವರ ಪಕ್ಷಪಾತಿಯಲ್ಲ. ಯಾವ ಜನರಲ್ಲಿ ಆದರೂ, ಅಂದರೆ ಆಕಾಶ ಭೂಮಿಯನ್ನು ಉಂಟು ಮಾಡಿರುವ ದೇವರಿಗೆ ಆಮೇನ್ ಮನುಷ್ಯನ ಮೇಲೆ ಅವನ ಆಸ್ತಿಯಾಗಲಿ ಕಲರಾಗಲಿ ಅವನ ಆಮೇನ್ ವಿದ್ಯಾಭ್ಯಾಸವಾಗಲಿ ಆಮೇನ್ ಇನ್ನು ಯಾವ ವಿಷಯವಾಗಲಿ ನೋಡಿಕೊಂಡು ದೇವರು ಯಾರಿಗೂ ಪಕ್ಷವಾದಿಯಾಗಿ ನಿಲ್ಲುವುದಿಲ್ಲ. ಪ್ರೈಸಲೋಡ. ದೇವರಿಗೂ ಆಮೇನ್ ಬೆಲೆ ಕೊಟ್ಟುವುದಕ್ಕಾಗಿ ಯಾರೆಂದಲೂ ಆಗಲ್ಲ. ಆಮೇನ್ ಲೆಂಜ ಕೊಟ್ಟು ಇಲ್ಲಾಂದರೆ ಜೀವನದ ಯಾವುದೋ ಒಂದು ಆಮೇನ್ ಆಮೇನ್ ಒಂದು ಸ್ವಾಧೀನತೆಯಿಂದ ದೇವರಿಂದ ಏನೇನು ಪಡಿಕೊಳ್ಳುವುದಕ್ಕಾಗಿ ಯಾರಿಂದಲೂ ಆಗಲ್ಲ. ದೇವರು ಏನು ಹೇಳ್ತಾ ಇದ್ದಾರೆ? ದೇವರು ಪಕ್ಷವಾದಿಯಲ್ಲ. ಯಾವ ಜನರಲ್ಲಿ ಆದರೂ, ಅದು ಯಾವ ಜನರಲ್ಲಿ ಆಗಲು, ಯಹೂದನಾಗಲಿ ಗ್ರೀಕನಾಗಲಿ ಆಮೇನ್ ಬರ್ಬರನಾಗಲಿ ಯಾವ 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 ಜನಾಂಗಗಳಲ್ಲಿ ಆಗಲಿ, ದೇವರಿಗೆ ಭಯಪಟ್ಟು ನೀತಿಯನ್ನು ನಡೆಸುವವರು, ದೇವರಿಗೂ ಭಯಪಟ್ಟು ನೀತಿಯನ್ನು ನಡೆಸುವವರು ಆತನಿಗೆ ಆಮೆ ಮೆಚ್ಚುಗೆಯಾಗಿರುತ್ತಾನೆಂದು ಹೀಗೆ ಆಮೇನ್ ಸಂದೇಹವಿಲ್ಲದೆ ನನಗೆ ತಿಳಿದು ಬಂದಿದೆ. ಸ್ತೋತ್ರ. ನೀತಿಯನ್ನು ನಡೆಸುವವರು. ದೇವರ ಡಿಮ್ಯಾಂಡು ಎಂದರೇನು? ಒಂದು, ದೇವರನ್ನು ಭಯಪಟ್ಟು ಆಮೇನ್ ನಾವು ನೀತಿವಂತರಾಗಿ ಜೀವನ ಮಾಡಬೇಕು. ನಮಗೆ ನೀತಿ ಕೊಡುವುದು ಯೇಸುಕ್ರಿಸ್ತನಾಗಿದ್ದಾರೆ, ಅದನ್ನೇ ನೀತಿ. ಆ ನೀತಿಯಿಂದ ನಾವು ಎಲ್ಲ ವಿಷಯದಲ್ಲಿಯೂ ನೀತಿವಂತರಾಗಿ ಇರಬೇಕು ಎಂಬುದಾಗಿ ದೇವರು ಇಷ್ಟಪಡ್ತಾ ಇದ್ದಾರೆ. ಆ ನೀತಿವಂತರಾಗಿ ಇರುವ ಮಕ್ಕಳಿಗೆ ಆಮೇನ್ ದೇವರು ತನ್ನ ಕೃಪೆಯು ಆಮೇನ್ ದಯ್ಯು ತೋರಿಸುತ್ತಾರೆ. ಕೊರ್ನೆಲ್ಯ ಎಂಬುದಾಗಿರುವ ಮನುಷ್ಯ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಆಮೇನ್ ಅನ್ನದಾನ ಮಾಡಿ ಧರ್ಮ ಮಾಡಿ ಪ್ರಾರ್ಥನೆ ಮಾಡಿಕೊಂಡಿದ್ದರು. ಆದರೆ ಅವನು ಯಹೂದನಾಗಿರಲಿಲ್ಲ. ಆದರೆ ದೇವರು ಅವನು ತನ್ನ ದೂತರನ್ನು ಆಮೆ ಕಳುಹಿಸಿ ಅವನ ಹತ್ರ ಮಾತನಾಡಿದರು. ಪೇತ್ರ ಹತ್ರ ಮಾತಾಡಿದರು. ಪೇತ್ರ ಬಂದು ಕೊರ್ನೆಲ್ಯ ಹತ್ರ ಮಾತಾಡಿ ಆಮೇನ್ ದೇವರು ಬಾಕಿ ಹೇಳಿ ಪರಿಶುದ್ಧಾತ್ಮನನ್ನು ಆಮೇನ್ ಕೊರ್ನೆಲ್ಯನ ಮನೆಯವ್ರಿಗೂ ಕೊರ್ನೆಲ್ಯನ್ನು ಕೊಟ್ಟರು. ಆವಾಗನೇ ಪೇತ್ರನು ಗೊತ್ತಾಯಿತು, ಆಮೇಲೆ ಇದು ಯಹೂದರಿಗೆ ಮಾತ್ರವಲ್ಲ, ನೀತಿವಂತರಾಗಿ ದೇವರೇ ಭಯಪಡುವ ಎಲ್ಲ ಮನುಷ್ಯರಿಗೂ ದೇವರು ತನ್ನ ದಾನವನ್ನು ಕೊಡ್ತಾರೆ. ಪ್ರಿಯರೇ, ಆಮೇಲೆ ಈ ಪ್ರಕಾರವಾಗಿ ಕರ್ತನ ಮುಂದೆ ಕರ್ತನು ಯಾವ ರೀತಿಯಲ್ಲಿಯೂ ನಮ್ಮ ಆಮೇಲೆ ಯಾವ ಸ್ತೋತ್ರ ಆಮೆ ಬ್ಯಾಕ್ಗ್ರೌಂಡ್ಗಳು ದೇವರು ನೋಡುವುದಿಲ್ಲ. ಕರ್ತನಲ್ಲಿ ನೀವು ಭಯಭಕ್ತಿ ಉಳ್ಳವರಾಗಿ ನೀತಿಯನ್ನು ಮಾಡಿರಿ. ಕರ್ತನು ನಿಶ್ಚಯವಾಗಿ ನಿಮಗೆ ಆಮೇಲೆ ತನ್ನ ಕೃಪೆಯು ಬೆಲವು ತನ್ನ ಆಮೆ ಶಕ್ತಿಯು ಎಲ್ಲ ತೋರಿಸುತ್ತಾರೆ. ಈ ವಾಕ್ಯದಿಂದ ದೇವರು ಆಮೇನ್ ನಮ್ಮನ್ನು ಒಬ್ಬೊಬ್ಬರನ್ನು ಬೆಲೆಪಡಿಸಲಿ, ನಮ್ಮನ್ನು ಆಶೀರ್ವಾದ ಮಾಡಲಿ. ನಾವು ಒಂದು ಗುರಿತಾಗುತ್ತದೆ, ನಾವು ಒಂದು ಅದ್ಭುತವಾಗುತ್ತದೆ, ನಾವು ಆಮೇನ್ ಒಂದು ಸ್ತೋತ್ರ ಆಮೆ ಎಲ್ಲರಿಗೊಂದು ಭಯವಾಗುತ್ತದೆ. ವಿ ಆರ್ ಬ್ಲೆಸ್ಡ್, ವಿ ಆರ್ ರಿಯಲಿ ಬ್ಲೆಸ್ಡ್, ವಿ ಆರ್ ಪರ್ಮನೆಂಟ್ಲಿ ಬ್ಲೆಸ್ಡ್, ಹೈಲಿ ಫೇವರ್. ಮೇ ಗಾಡ್ ಬ್ಲೆಸ್ ಯು.